ಬಡ್ಡೆ ಬಡ್ಡೆ ಕೂಡಿ ಕೂಡಿ ಕಾಡಿ ಕಾಡಿ ಮಾಡಿ ಮೋಡಿ ರಾಡಿ ಮರಳಡಿ ನೋಡಿ ಇಪ್ಪತ್ತು ಅಪ್ಪಿಗೆ ಸಾತು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಆ ಸಾತುಗೆ ಬಂತು ಆಪತ್ತು ಕಂಡ್ಕೊಂಡ ಆಪತ್ತು ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದೀರ ಅಭಂದಾಟ ಗಂಡ ಬೀಳುವ ಗುಂಡಿ ಹೆಂಡು ಹಸ್ಬೆಂಡ್ ಮುಂದು ಹೆಂಡ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂದು ಎಲ್ಲ ಗ್ರಹಚಾರ ಅತ್ತಿಗೆ ಸಾತು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತುಗೆ ಬಂತು ಆಪತ್ತು ಅನ್ಕೊಂಡ್ಯ ಆಪತ್ತು ಹಾಯ್ ರಜು, ಏನ್ ಮಾಡ್ತಿದ್ಯಾ? ಕೈಲಿರೋದ್ ಕಾಣಿಸಲ್ವಾ? ಓ ಬುಕ್ಕು, ಪರವಾಗಿಲ್ವೇ, ನೀನು ಇಂಟೆಲಿಜೆಂಟ್. ಏನಿದೆ ಅದ್ರಲ್ಲಿ? ತರ್ಲೆ ಮಾಡೋರ್ಗೆ ತದ್ಕೊಂತಿದೆ. ರೀ ಕಾಫಿ. ರೀ ಏನೇ ರೀ ಅದ್ ಏನು ಅಂತ ಹೇಳು ಮರಿ. ನಾವಿಬ್ರು ಕೆಮ್ಮಣ್ ಗುಂಡಿಗೆ ಹೋಗಿ ಬರೋಣ. ಯಾಕೆ? ನಾನು ಗುಂಡಿಗೆ ಬೀಳ್ಸಾಕ? ಭಾವನೆನ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಂದ ಒಂದ್ ಹಿಡಿ ಕೆಮ್ಮಣ್ ತರೋದಿಕ್ಕೆ. ನನಗ ಅಲ್ಲ ಅಲ್ಲ, ನನಗೆ. ನೀವು ಅಪ್ಪ ಆದ ಹಾಗೆ ಕನಸ್ ಕಂಡೆ, ಅದಕ್ಕೋಸ್ಕರ ಕೆಮ್ಮಣ್ ಬೇಕಿತ್ತ? ಲೇ ಮರಿ, ನಾವು ಅಷ್ಟೊಂದ್ ದೂರ ಯಾತಕ್ಕೆ ಹೋಗಿ ಬರ್ಬೇಕು? ಇವತ್ತು ರಾತ್ರಿ ಕೆಮ್ಮಣ್ ತಿಂದ ಹಾಗೆ ಕನಸಲ್ ಕಾಣು. ನನಗ್ ಬೆಟ್ಟ ಪರ್ವತ ನೋಡೋ ಆಸೆ ಇದೆ ಅಂತ ಎಷ್ಟು ಸಲ ಹೇಳಿ ನಿಮ್ಗೆ. ನಿನ್ನ ಸಂಬಂಧಿಕರು ಅಂದ್ರೆ ನಿನಗೆ ಎಷ್ಟೊಂದು ಇಷ್ಟನೇ. ಈಗೇನು ನೀವ್ ನನ್ನ ಕೆಮ್ಮಣ್ ಗುಂಡಿ ಕರ್ಕೊಂಡೋಗ್ತೀರೋ ಇಲ್ವೋ? ಆಯ್ತು, ಹಿಮಾಲಯಕ್ಕೆ ಕೆಮ್ಮಣ್ ಗುಂಡಿ ನೋಡೋ ಆಸೆ. ಹೌದು ಅಕ್ಕ, ನೀವು ಆರಾಮಾಗಿ ಕೆಮ್ಮಣ್ ಗುಂಡಿಗೆ ಹೋಗಿ ಬನ್ನಿ, ಅಲ್ಲಿವರೆಗೂ ನಾನ್ ನಿಮ್ ಮನೆ ಕಾವಲಿರ್ತೀನಿ. ನಾಯಿ ಕೆಲಸ ಮಾಡೋದು ಅಂದ್ರೆ ಇವನಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಪಾವ, ಕೆಮ್ಮಣ್ ಗುಂಡಿ ಕರ್ಕೊಂಡು ಹೋಗೋಕೆ ಇವ್ರು ಒಪ್ಪಬೇಕಲ್ಲ. ಅಕ್ಕ ನೀ ಕಾಫಿ ತಗೊಂಡ್ ಬಾ, ಅಷ್ಟ್ರಲ್ಲಿ ನನ್ ಭಾವನ ಒಪ್ಪಿಸ್ತೀನಿ. ಆಯ್ತು ಕಣ. ಬಾವ, ಒಪ್ಪದೆ ಬಿಡು. ಏನ್ನ ಬಿಟ್ಟಿಯಾಗಿ ಕಾಫಿ ತಿಂಡಿ ಸಿಕ್ಕುತ್ತೆ ಅಂದ್ರೆ ನೀನು ನಾಯಿ ಕೆಲಸ ಮಾಡೋದಕ್ಕೂ ರೆಡಿ ಅಂತ? ಮರಿ ತಿಂಡಿ ತಂದ್ಕೊಡ. ತಿಂಡಿ ತಂದ್ಕೊಡ್ತೀನಿ, ಮೊದ್ಲು ಬಟ್ಟೆಗಳನ್ನ ಒಣಗಾಕಿ. ಇವತ್ತು ಭಾನುವಾರ ಕಣೆ, ನನಗೆ ಇವತ್ತು ರಜಾ ಬೇಡವಾ? ಭಾನುವಾರ ರಜೆ ಅಂತ ಹೊಟ್ಟೆಗೂ ರಜಾ ಕೊಡ್ತೀರಾ? ಇಲ್ಲ, ಹೊಟ್ಟೆಗ್ ರಜಾ ಇಲ್ಲ ಅಂದ್ಮೇಲೆ ಬಟ್ಟೆಗೂ ರಜಾ ಇಲ್ಲ. ಈಗೇನು ಬಟ್ಟೆ ಒಣಗಾಕ್ಬೇಕು ತಾನೆ? ಒಣಗಾಕಕ್ ಮುಂಚೆ ನೀರಲ್ಲಿ ಜಾಲಾಡಿ. ನೀರಲ್ಲಿ ಜಾಲಾಡ್ಬೇಕಾ? ಅದಕ್ಕೂ ಮುಂಚೆ ಸೋಪಲ್ಲಿ ನೆನ್ಸಿ ಒಗೆದ್ ಬಿಡಿ. ಸೋಪಲ್ಲಿ ನೆನ್ಸಿ ಒಗಿಬೇಕಾ? ಹೌದು ಕಣ್ರಿ, ಬಟ್ಟೆ ಹೇಗ್ ಒಗಿಬೇಕು ಅಂತ ಒಂದ್ ಪುಸ್ತಕನೇ ಇದೆ, ನಿಮ್ಗೆ ಗೊತ್ತಾ? ಗೊತ್ತು. ಹಾಗಾದ್ರೆ ಬಟ್ಟೆನ ಒಣಗ ಹಾಕ್ತೀರಾ? ಆಯ್ತು. ವಾ ಬೆಟ್ಟದ ಭೈರವೇಶ್ವರ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಇದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಆಹಾ,
ನನ್ನ ಮುರಿ ಓತ್ತಾ ಕೂತಿದ್ರೆ ಒಳ್ಳೆ ಕಾಲೇಜ್ ಹುಡುಗಿ ತರ ಕಾಣಿಸ್ತಾ ಇದೆ. ಆ ಬ್ಯೂಟಿಫುಲ್, ದೂರದಿಂದ ನೋಡೋದಕ್ಕೆ ಅಂದ, ಆನಂದ. ಇವಳನ್ನ ಲೈಟ್ ಆಗಿ ರೇಗಿಸಿ ಬೈಸ್ಕೊಂಡ್ರೆ ಹೇಗೆ? ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂಕಲ್. ನನ್ನ ಯಾಕೆ ಕರೆದಿದ್ದೀ ನೀವು? ನಾನು ನಿನ್ನನ್ನ ಕರೆನ? ಇಲ್ಲ ಇಲ್ಲ. ಏನ್ ಅಂಕಲ್ ನೀವು, ನನ್ನ ಎಕ್ಸಾಮ್ಸ್ ಗೆ ಅಂತ ಪ್ರಿಪೇರ್ ಆಗ್ತಾರೆ, ನೀವು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಓ ರಜನಿ, ನೀನು ಯಾತಕ್ಕಮ್ಮ ಯೋಚನೆ ಮಾಡ್ತೀಯ? 50 ಪೈಸೆ ಕೊಟ್ಟರೆ ಸಾಕು, ಕ್ವೆಶ್ಚನ್ ಪೇಪರ್ ನ ಜೆರಾಕ್ಸ್ ಕಾಪಿನೇ ಕೊಟ್ಟಿರ್ತಾರೆ. ಈ ವರ್ಷದ ಅಲ್ಲ, ಹೋದ ವರ್ಷದ್ದು. ಈ ಬಿಲ್ಲು ರಜನಿ, ನೀನೇನ್ ಇಲ್ಲಿ? ಅಂಕಲ್ ಇಷ್ಟೊಂದು ಹೋಗಷ್ಟು ಬಾ ಅಂತ ಕರೆದ್ರು. ನೀವಳ್ಳ ಕರೆದ್ರಾ? ಇಲ್ಲ ಮರಿ, ನಿಜವಾಗ್ಲೂ ನಾನು ಕರೀಲಿಲ್ಲ. ಕೀ ಕೊಟ್ರೆ ಗಾಡಿ ಸರಿಯಾಗಿ ಲೈನಲ್ಲಿ ಓಡುತ್ತೆ. ಕ್ಯಾಂಡಲ್ ಮುಟ್ಟಿ ಪ್ರಮಾಣ ಮಾಡಿ ಹೇಳಿ, ನೀವ ಹೂ ಬೆಸಿಲಿಲ್ವಾ? ಈ ಕ್ಯಾಂಡ್ಲಿಗೆ ಏನೇ ಗೊತ್ತಾಗತ್ತೆ, ನಾನು ರಜನಿ ಮೇಲೆ ಹೂವನ್ನ ಎಸ್ತಿಲ್ಲ ಎಸ್ತಿಲ್ಲ ಎಸ್ತಿಲ್ಲ. ಅಯ್ಯೋ ಬಿಡಕ್ಕ, ಹೂ ಎಸ್ಸದ್ ಮಾತ್ರಕ್ಕೆ ನೋವಾಗತ್ತಾ? ಅದೆಲ್ಲ ನಿನಗ್ ಗೊತ್ತಾಗೋದಿಲ್ಲ, ನೀನ್ ಸುಮ್ನೆ ಇರು. ಹುಡುಗಿರ್ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಯೂರೇನ್ ಬಿಲಿ ಕ್ಲಿಂಟನ್ ನೋಡ್ದೇನೆ, ಕ್ಯಾಂಡಲ್ ಆಫ್ ಆಯ್ತು ಅಂದ್ರೆ ಏನರ್ಥ? ನೀನು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದೀಯಾ ಅಂತ. ನೋಡಿ, ನೀವ್ ಆ ಹುಡುಗಿ ಹತ್ರ ಮಾತಾಡ್ತಿದ್ದ ನಾನೇ ನೋಡಿದೀನಿ. ಅರಿ, ಸ್ನೇಹದಲ್ಲಿ ಮಾತಿರುತ್ತೆ, ಪ್ರೇಮದಲ್ಲಿ ಮುತ್ತಿರುತ್ತೆ, ನಿನಗೆ ಯಾವ್ದು ಬೇಕು? ಅಕ್ಕ, ನಾನು ಹೋಗಿ ಎಲೆಕ್ಟ್ರಿಕ್ ಬಿಲ್ ಕಟ್ ಬರ್ತೀನಿ, ಇದ್ರಲ್ಲಿ 22 ರೂಪಾಯಿ ಉಳಿಯುತ್ತೆ, ಉಳಿದಿದ್ದನ್ನ ನಾನ್ ತಗೊಳ್ಳ ಅಥವಾ ತಂದು ಕೊಡ್ಬೇಕಾ? ನೀನೇ ತಗೊಳಪ್ಪ, ಬರ್ತೀನಿ. ಅಲ್ವೇ, ಒಂದು ಹುಡುಗಿ ವಿಷಯಕ್ಕೋಸ್ಕರ ಆ ಶನಿ ಮುಂದೆ ನನ್ನನ್ನೇ ದಬಾಯಿಸ್ತೀಯಲ್ಲ, ನನಗೆ ಅವಮಾನ ಆಗಲ್ವೇನೆ? ರೀ, ನನ್ನ ಅನುಮಾನ ಕ್ಲಿಯರ್ ಆದ್ರೆ ನಿಮ್ ಮಾನನೂ ಉಳಿಯತ್ತೆ, ಭಾವನೆನ ಅರ್ಥ ಮಾಡ್ಕೊಳ್ರಿ. ಆಹಾ, ಅದೇ ಜಾಗ ಅದೇ ಪೋಸು ಎಲ್ಲ ಓಕೆ, ಸ್ವಲ್ಪ ದಪ್ಪ ಆಗಿದ್ದಾಳಲ್ಲ ಯಾಕೆ? ಇರ್ಲಿ ಬಿಡು. ಶಿಳ್ಳೆಕೆತನ ಆಗ್ಲಿ, ನೋಡಣ. ಸಾರಿ, ತಪ್ಪಾಗೋಯ್ತಕ್ಕ. ಏನ್ ತಪ್ಪು? ಅದು ಇವಳು ಅಂತ ತಿಳ್ಕೊಂಡು ನಿಮ್ಗೆ ಹೂ ಎಸೆದು ಬಿಟ್ಟೆ. ಯಾವಾಗ್ಲೂ ಹೇಗೆ ಆಂಟಿ, ತಪ್ಪ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ. ನಮ್ ಕಾಫಿಗಂತ ಹೋಟ್ಲ್ ಹೋದ್ರೆ ಅಲ್ಲೂ ಬಂದು ರೇಗಿಸ್ತಾನೆ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇವನೇ, ಬಸ್ ಸ್ಟಾಪ್ ಅಲ್ಲಿ ಇವನೇ. ಇವನಿಂದ ನನ್ ಹಾದಿ ಬಿದ್ದಿಲ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ ಆಂಟಿ, ಇವ್ ಟಮೋಟ ಹಣ್ಣೇ ಬೇಕು ಅನ್ನೋನಲ್ಲ, ಹುಣ್ಸನ್ ಸಿಕ್ಕು ಸಾಕು ಅನ್ನೋನು. ಹೋದ ತಿಂಗಳು ಸರಿಯಾಗಿ ಇದ್ದೆ, ಈಗೇನಾಯ್ತು ನಿಮ್ಗೆ ದೊಡ್ಡ ರೋಗ? ಇವಾಗ ನನ್ನ ಎಕ್ಸಾಮ್ ಟೈಮ್, ಯಾರು ರೇಗಿಸಿದ್ರೆ ಚೆನ್ನಾಗಿ ತದಕ್ ಬಿಡ್ತೀನಿ ಅಷ್ಟೇನೆ. ಲೇ ಮರಿ, ಈಗ್ಲಾದ್ರೂ ಗೊತ್ತಾಯ್ತಾ, ತಪ್ಪು ನಂದಲ್ಲ ಕಣೆ, ಎಲ್ಲ ಈ ಶನಿದೆ. ನಾನು ಶನಿ ಅಲ್ಲ, ಶೀನಿ. ಯಾವ್ದೋ ಒಂದು ಇನ್ಮೇಲಿಂದ ಆ ತರ ಆಗಲ್ಲ, ನೀನ್ ಹೋಗಿ ಓದ್ಕೋ. ಆಯ್ತು ಆಂಟಿ. ನಾನು ಅವ್ಳ ತಂಟೆ ಹೋಗ್ಬೇಡ್ವೋ, ಹೋಗು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡೆ, ನಿಮ್ ಮೇಲೆ ಸುಳ್ಳು ಆರೋಪ ಹಾಕ್ಬಿಟ್ಟೆ, ಈಗ ಸುಳ್ಳು ಆರೋಪ ಶುದ್ಧಿವ್ರತ ಮಾಡ್ಲೇಬೇಕು. ಸುಳ್ಳು ಆರೋಪ ಶುದ್ಧಿವ್ರತನ ಹೇಗ್ ಮಾಡ್ತೀಯ? 3 ದಿನ ಬೆಟ್ಟದ ಭೈರವೇಶ್ವರನ್ ಗುಡಿಗೆ ಹೋಗಿ ಹೋಗಿ ಮಡಿ ಉಟ್ಕೊಂಡು ಉಟ್ಕೊಂಡು ಉರುಳ್ ಸೇವೆ ಮಾಡ್ಬೇಕು. ಮರಿ, ಏನೋ ಆಗಿದ್ದಾಗೋಯ್ತು, ಅದಕ್ಕೆ ನೀನ್ ಅಷ್ಟೊಂದು ಕಷ್ಟ ಪಡ್ತೀಯ? ಇದೆಲ್ಲ ಮಾಡ್ಬೇಕಾಗಿರೋದ್ ನಾನಲ್ಲ, ಮತ್ತೆ ನೀವು.